ಮಕ್ಕಳು ಎಲ್ಲ ಒಂದು ಹತ್ತು ಮಕ್ಕಳಿದ್ರೆ ಹತ್ತು ಮಕ್ಕಳು ಹನ್ನೊಂದನೇ ಮಗುವನ್ನು ಕರೆಯುವುದಿಲ್ಲ, ನನ್ನನ್ನು ಕರೀತಾರೆ ಆಡೋಣ ಅಂತ. ಯಾಕೆ ನಿಮಗೆ ಹೇಳ್ತೀನಿ ಅಂದ್ರೆ ಆಟ ಆಡಿ ಮಕ್ಕಳ ಜೊತೆಗೆ. ಇದಲ್ಲ, ಈ ಅಕ್ಷರ ಪ್ರಪಂಚ ಬಹಳ ದೊಡ್ಡ ಸುಳ್ಳುಗಳನ್ನು, ಮೋಸಗಳನ್ನು ಮತ್ತು ಅತ್ಯಂತ ಬದುಕಲಿಕ್ಕೆ ನಾಲಾಯಕ್ಕಾದ ಅನೇಕ ಇಮೇಜ್ಗಳನ್ನು ಕಲಿಸಿದೆ. ಏನು ಗೊತ್ತಾ, ನೀನು ಓದಿದ್ದೀಯ ಆದರೆ ಕೃಷಿ ಮಾಡಲಿಕ್ಕೆ ನೀನು ಅರ್ಹತೆ ಅಲ್ಲ, ನಿನಗೆ ಘನತೆಗೆ ಕಡಿಮೆ ಅದು, ನಿನ್ ದನ ಕಾಯುಗ. ನಮ್ಮ ತೋಟದಲ್ಲಿ ಇವತ್ತು ದನ ಕಾಯುವ ಹುಡುಗ ಸಿವಿಲ್ ಇಂಜಿನಿಯರಿಂಗ್ ಮಾಡಿ ಎರಡೂವರೆ ವರ್ಷ ತನ್ನ ಸಾಫ್ಟ್ವೇರ್ ಕಂಪನಿಯ ಕೆಲಸ ಮಾಡಿ ಒಂದು ದಿನ ನನಗೆ ಬಂದು ಹೇಳಿದ, ಅಮ್ಮ ನಾನು ನಿನ್ನ ತೋಟದಲ್ಲಿ ದನ ಕಾಯ್ತೀನಿ. ಇವತ್ತು ಅವನು ಕಾಯ್ತಿರೋದು ಶ್ರೀರಂಗ ಅಂತ ಅವನ ಹೆಸರು. ನಾನು ಯಾಕೆ ಈ ಎಲ್ಲ ಮಾತುಗಳನ್ನು ಹೇಳ್ತೇನೆ ಅಂತಂದ್ರೆ, ನಮಗೆ ಪ್ರಿಜುಡೈಸ್ಡ್ ಆಗಿದ್ದೀವಿ ನಾವು. ಇಂಥದ್ದು ಓದಿದ್ರೆ ಇಂಥದ್ದೇ ಮಾಡಬೇಕು, ನೀನು ಎಮ್ ಎ ಮಾಡಿ ಉಪನ್ಯಾಸಕ್ಕೆ ಆಗಲಿಲ್ವಾ, ಮತ್ತೆ ಅರೆ ವೇಸ್ಟ್ ಅಲ್ವಾ, ಗುಹೆಯಲ್ಲಿರೋದು ಹಿಮಾಲಯದಲ್ಲಿರೋದು. ಹಾಗೆ ಇರಬೇಕು, ನಾವು ಏನು ಓದಿದ್ದೇವೋ ಅದನ್ನು ಮರೆತು ಬಿಡಬೇಕು, ನಾವು ಏನು ಅಂತ ತಿಳಿದಿದ್ದೇವೋ ಅದು ಅಲ್ಲವಾಗಬೇಕು. ನಮ್ಮ ಭಾರತ ಎಷ್ಟು ಒಳ್ಳೆಯ ಒಂದು ಸಂಸ್ಕೃತಿಯನ್ನು ಹುಟ್ಟಿಸಿತ್ತಲ್ಲ, ಅದನ್ನು ನೋಡಿ ಒಂದು ಕಾಲಕ್ಕೆ ನಾವು ಬರೆದ್ವಿ. ಹೇಗೆ ಬರೆದ್ವಿ, ಒಣ ಎಲೆಯನ್ನು ತೆಗೆದು ಪ್ರಕೃತಿಗೆ ಏನೂ ಗಾಯ ಆಗದ ಹಾಗೆ ಆ ಒಣ ಎಲೆಯಲ್ಲಿ ಅಕ್ಷರ ಬರೆದಿಟ್ವಿ.